ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವೀರೇಶ್ ನೀವು ಕೇಳ್ತಾ ಇದ್ದೀರಾ ಕನ್ನಡ ಆಡಿಯೋ ಬುಕ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಚಿದಂಬರ ರಹಸ್ಯ ಕೃತಿಯನ್ನ ಇದರ ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅಧ್ಯಾಯ ಹದಿನೆಂಟು ಚಿಂಕ್ರ ನಸುಕಾಗುವ ವೇಳೆಗೆ ಸರಿಯಾಗಿ ಕೇಪಿನ ಕೋಪಿ ಹಿಡಿದು ಗೌಡರ ಮನೆ ಹತ್ತಿರ ಹೋದ ಗೌಡರು ಬಲಗೈಯಲ್ಲಿ ತೋಟಾಕೋವಿಯನ್ನು ಕೋವಿಯನ್ನು ಎಡಗೈಯಲ್ಲಿ ಐದು ಸೆಲ್ಲಿನ ಟಾರ್ಚನ್ನ ಹಿಡಿದು ಮನೆಯಿಂದಳಿದರು ಆಗಲೇ ಮನೆಯೊಳಗೆ ಸೇರಿದ್ದ ತೋಟ ಆಗಲೇ ಮನೆಯೊಳಗೆ ಸೇರಿದ್ದ ತೋಟದಾಳುಗಳೆಲ್ಲ ಕಿಟಕಿಯೊಂದೊಳಗಿನಿಂದ ಇಣುಕಿ ಇಬ್ಬರು ಶಿಕಾರಿದಾರಿ ವೀರಾಗ್ರಣಿಗಳು ಹೋಗುತ್ತಿರುವುದನ್ನು ನೋಡಿದರು ಮೇಸ್ತ್ರಿ ಇಲ್ಲೇ ತೋಟದ ಬೇಲಿ ಹಿಂದೆ ಇರ್ತೀವಿ ಆ ಕಡೆ ಬಯಲು ಯಾರೂ ಓಡಾಡಿದರೂ ಕಾಣ್ತದೆ ನೀವು ಮಾತ್ರ ಯಾರೂ ಹೊರಗಡೆ ಬರಬೇಡಿ ಅಪ್ಪಿತಪ್ಪಿ ಏನಾದರೂ ಗುಂಡು ತಾಗಿದರೆ ನನ್ನ ಜವಾಬ್ದಾರಿ ಅಲ್ಲ ಈಗಲೇ ಹೇಳಿದ್ದೀನಿ ಇವತ್ತು ಕಲ್ಲು ಬಂದ ಕಡೆಯೆಲ್ಲ ಒಂದೊಂದು ಈಡು ಲಗಾಯಿಸಿಬಿಡ್ತೀನಿ ನಾನಂತೂ ನಿಶ್ಚಯಿಸಿದ್ದೀನಿ ಎಂದು ಕೃಷ್ಣೇಗೌಡ ಕೂಗಿ ಎಚ್ಚರಿಕೆ ಕೊಟ್ಟ ಗೌಡರ ಮನೆಗೆ ಸನಿಹದಲ್ಲೇ ಬೇಲಿ ಇತ್ತು ಅದರಾಚೆಗೆ ಒಂದು ವಿಶಾಲವಾದ ಬಯಲು ಅದನ್ನ ದಾಟಿದರೆ ಕೆಸರೂರಿನ ಹರಿಜನರ ಕೇರಿ ಇಬ್ಬರು ಹೋಗಿ ಬೇಲಿ ಆಚೆಗೆ ಬಯಲು ಅಂಚಿನಲ್ಲಿ ಮಳೆಯ ನೀರು ಹರಿದು ಹೋಗಲು ಮಾಡಿದ್ದ ಚರಂಡಿಯೊಳಗೆ ಅವಿತುಕೊಂಡು ಕುಳಿತರು ನೀರು ಹರಿದು ಹರಿದು ಚರಂಡಿ ಸುಮಾರು ನಾಲ್ಕಾರು ಅಡಿ ಆಳವಾಗಿತ್ತು ಕತ್ತಲು ಕತ್ತಲಾಗತೊಡಗಿತ್ತು ಗೌಡರ ಕೋವಿಗೆ ತೋಟ ತುಂಬಿಕೊಂಡರು ಆ ಚರಂಡಿ ತೋಟದ ಆಳುಗಳಿಗೆ ಹಾದಿ ಹೋಕರಿಗೆ ಎಲ್ಲಾ ಪಾಯ್ಖಾನೆ ಮಾಡಲು ಪ್ರಶಸ್ತವಾದ ಸ್ಥಳವಾಗಿತ್ತು ಹಾಗಾಗಿ ಇಬ್ಬರಿಗೂ ಕೊಂಚ ಹೊತ್ತು ಕುಳಿತುಕೊಳ್ಳುವುದರೊಳಗೆ ದುರ್ವಾಸನೆ ತಾಳಲಸದಳವಾಯಿತು ಚಿಂಕ್ರ ಈ ಹೇಲ್ನಾಥದಲ್ಲಿ ನನಗೆ ಮೂರ್ಛೆ ಬರ್ತಿದೆ ಕಣು ಬೇರೆಲ್ಲಾದರೂ ಜಾಗ ನೋಡು ಎಂದ ಕೃಷ್ಣೇಗೌಡ ಸುಳೆ ಮಕ್ಕಳು ಹೋಗಿ ತೋಟದೊಳಗಾದರೆ ಹೇಳ್ರೋ ಗೊಬ್ಬರನಾದರೂ ಆಗ್ತದೆ ಅಂದರೆ ಕೇಳಲ್ಲ ಇಲ್ಲೇ ಬಂದು ಸಾಯ್ತಾರೆ ಎಂದ ಚಿಂಕ್ರ ಗೊಣಗಿದ ಕೃಷ್ಣೇಗೌಡ ಪಕ್ಕಕ್ಕೆ ತಿರುಗಿ ಅಯ್ಯಯ್ಯೋ ಯಾವನೋ ಒಂದು ಹೇಳಿಗೆ ಪಾಯನೇ ಮಾಡಿದ್ದಾನೆ ಮಾರಾಯ ನನ್ನಿಂದ ಸಾಧ್ಯನೇ ಇಲ್ಲ ಚರಂಡಿಯಿಂದ ಚಿಮ್ಮಿ ಹೊರನೆಗೆದ ನಿಂತ ಇಬ್ಬರು ಪಾಯ್ಕಾನೆ ಇಲ್ಲದ ಜಾಗವೊಂದನ್ನು ಚರಂಡಿಯುದ್ದಕ್ಕೂ ತಲಾಶು ಮಾಡುತ್ತಿರಬೇಕಾದರೆ ಠಪ್ ಎಂದು ಮನೆಗೆ ಮೇಲೊಂದು ಕಲ್ಲು ಬಿದ್ದಂತೆ ಸದ್ದು ಕೇಳಿತು ಚಿಂಕ್ರನು ಕೃಷ್ಣೇಗೌಡನು ಪಿಸುಮಾತಿನಲ್ಲಿ ಓಡಾಡಿ ನಿಲ್ಲಿಸಿ ಮತ್ತೆ ದಬಕ್ಕನೆ ಚರಂಡಿಯೊಳಗೆ ಹೊದಗಿ ಕುಳಿತರು ಕತ್ತಲಾಗತೊಡಗಿತ್ತು ಮರಗಿಡಗಳೆಲ್ಲ ಛಾಯೆ ಮಾತ್ರ ಮನಸ್ಸಿನ ಊಹೆಗೂ ಎರಕಕ್ಕೆ ತಕ್ಕ ರೂಪ ಪಡೆಯತೊಡಗಿದ್ದವು ಇನ್ನೇನು ಹೆಂಚಿನ ಮೇಲೆ ಉರುಳಿದ್ದು ಸದ್ದು ಸುಳೆ ಮಕ್ಕಳು ಶುರು ಮಾಡಿದ್ರಂತೆ ಕಾಣ್ತದೆ ಎಂದ ಚಿಂಕ್ರ ಕತ್ತಲಿಗೆ ಹಾಗೆ ಹೊಂದಿಕೊಂಡಿದ್ದ ಕಣ್ಣುಗಳಿಂದ ಬಯಲಿನತ್ತ ದೃಷ್ಟಿ ಹಾರಿಸಿ ಯಾವನೂ ಕಾಣ್ತಿಲ್ವಲ್ರಯ್ಯಾ ಎಂದ ಇಬ್ಬರು ಸುಮ್ಮನೆ ಕುಳಿತರು ಹೆಮ್ಮರಗಳ ಬೃಹದ್ದಾಕಾರದ ಕರಿಯ ಛಾಯೆಯಲ್ಲಿ ಗಿರಿಕಂದರಗಳನ್ನು ಕವಿದಿದ್ದ ಮಹೋನ್ಮನದಲ್ಲಿ ಇಬ್ಬರಿಗೂ ತಾವು ಹಿಡಿದಿದ್ದ ಬಂದೂಕು ಒಂದು ಕ್ಷುದ್ರ ಆಯುಧದಂತೆ ಕಂಡಿತು ಹಾಗೆ ಇಬ್ಬರು ಕಳ್ಳರ ನಿರೀಕ್ಷೆಯಲ್ಲಿ ತವಕದಿಂದ ಕಾಯುತ್ತಾ ಇರಬೇಕಾದರೆ ಚರಕ್ ಎಂದಿತು ಒಂದು ಹೆಜ್ಜೆ ಸದ್ದು ಇಬ್ಬರು ಕಳವಳದಿಂದ ಅತ್ತ ತಿರುಗಿದರು ನಸುಗತ್ತಲಲ್ಲಿ ಏನೂ ಕಾಣಲಿಲ್ಲ ಚರಕ್ ಚರಕ್ ಮತ್ತೆರಡು ಹೆಜ್ಜೆ ಸದ್ದುಗಳು ಕೃಷ್ಣೇಗೌಡ ಕೋವಿ ಎತ್ತಿದ ಆದರೆ ಬರಿಯ ಸದ್ದು ಚರಕ್ 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 ಹೆಜ್ಜೆ ಸದ್ದು ಅವರ ಬರಲಾರಂಭಿಸಿತು ಬರಿಯ ಸದ್ದನ್ನಾಧರಿಸಿಯೇ ಅವರ ಕಲ್ಪನೆ ಅಗೋಚರ ಶೂನ್ಯದಲ್ಲಿ ಭೂಮಂತ್ರ ರಿಕ್ಷೆಗಳನ್ನು ವ್ಯಾಪಿಸಿದ ಭಯಂಕರ ರೂಪಗಳನ್ನು ವಿಕಾರಾಕೃತಿಗಳನ್ನು ಸೃಜಿಸತೊಡಗಿತು ಇಬ್ಬರಿಗೂ ಏನು ಮಾಡಬೇಕೆಂದು ತೋಚಲಿಲ್ಲ ಹೆಜ್ಜೆ ಸದ್ದು ವೇಗವಾಗಿ ಹತ್ತಿರಾಗಿ ಇಬ್ಬರು ಸಮೀಪಕ್ಕೆ ಬಂದು ತಟಕ್ಕನೆ ನಿಂತಿತು ಇಬ್ಬರಿಗೂ ಎದೆ ಝಂ ಎಂದಿತು ಯಾವುದೋ ಒಂದು ಅದೃಶ್ಯ ವ್ಯಕ್ತಿತ್ವದ ಸಾನ್ನಿಧ್ಯ ಇಬ್ಬರಿಗೂ ಅನುಭವವಾಗತೊಡಗಿತು ಅಷ್ಟರಲ್ಲಿ ಹೆಜ್ಜೆ ಸದ್ದು ಸರಸರ ಅದೇ ವೇಗದಲ್ಲಿ ದೂರಾಯಿತು ಹಲವು ಕ್ಷಣದೊಳಗೆ ಹೆಜ್ಜೆ ಸದ್ದು ಮೌನದಲ್ಲಿ ಲೀನವಾಯಿತು ನೂರಾರು ರಾತ್ರಿಗಳನ್ನು ಕಾಡಿನಲ್ಲೇ ಕಳೆದಿದ್ದ ಚಿಂಕ್ರನಿಗೆ ಕೊಂಚವಾದರೂ ಬುದ್ಧಿ ಸ್ತಮಿತದಲ್ಲಿದ್ದರೆ ತರಲೆ ಗಿಡಗೇಳಿಗಳು ಚರಚರ ಎಂದು ಚಂಬೋಬದ್ಧನಾಗಿ ಹರಿದು ಬಂದ ಚಿಕ್ಕ ಹಾವರಾಣಿಯನ್ನು ಗಮನಿಸುತ್ತಿದ್ದ ಆದರೆ ಎಲ್ಲಿಂದಲೋ ರಹಸ್ಯದಿಂದ ಬಂದು ಬೀಳುವ ಕಲ್ಲು ಕತ್ತಲು ಮರಗಳ ಛಯಾಕೃತಿ ಎಲ್ಲ ಸೇರಿ ಇಬ್ಬರ ತಲೆಯನ್ನ ಸಂಪೂರ್ಣವಾಗಿ ಕೆಡಿಸಿದ್ದವು ಇಬ್ಬರು ತಮಗಾದ ದುಃಖ ಸ್ವಪ್ನವನ್ನ ಬಗ್ಗೆ ಒಂದು ಚಕಾರವನ್ನು ಎತ್ತದೆ ಕೋಬಿ ಬಿಗಿಯಾಗಿ ಹಿಡಿದುಕೊಂಡು ಕುಳಿತರು ಮತ್ತೆ ಎಂಥದೋ ಬಿದ್ದ ಸದ್ದು ಇದೇನೋ ಚಿಂಕ್ರಾ ಎಲ್ಲಿ ಕದ್ದು ಕೂತು ಕಲ್ಲಿ ಎಸಿತಾರೋ ಎಂದು ಕೃಷ್ಣೇಗೌಡ ಮಾತನಾಡಬೇಡಿ ಅಯ್ಯ ಸದ್ದು ಮಾಡಿದರೆ ಅವರಿಗೆ ನಮ್ಮ ಸುಳಿವು ಗೊತ್ತಾಗ್ತದೆ ಎಂದ ಚಿಂಕ್ರ ಅವರು ಅನಂತರ ಸುಮ್ಮನೆ ಮಾತನಾಡದೆ ದಿಗಂತಗಳನ್ನು ನಿರೂಪಿಸುತ್ತಲೇ ಇದ್ದರು ದಿಗಂತ ಮೆಲ್ಲಗೆ ಚಂದ್ರೋದಯದ ಮುನ್ಸೂಚನೆ ಎಂಬಂತೆ ಪ್ರಕಾಶಮಾನವಾಯಿತು ತಮ್ಮ ಸಮೀಪದಲ್ಲೇ ಕಲ್ಲು ಬಿದ್ದ ಸದ್ದಾಯಿತು ಕೃಷ್ಣಪ್ಪ ಚಿಂಕ್ರ ಇಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ಬಯಲನ್ನ ನಿರುಕಿಸಿದರು ದಿಗಂತದಂಚಿನಲ್ಲಿ ಏನೋ ಚಲನೆ ಕಂಡಂತಾಯಿತು ಕೃಷ್ಣಪ್ಪ ಚಕ್ಕನೆ ಟಾರ್ಚ್ ಬಿಟ್ಟ ರೀತಿಯಲ್ಲಿ ಎರಡೂ ಕೆಂಡದಂತೆ ಕಣ್ಣುಗಳು ಹೊಳೆಯಲಾರಂಭಿಸಿದವು ರಾತ್ರಿ ಟಾರ್ಚ್ ಶಿಕಾರಿದಾರ ಅನುಭವಿಸಿದ್ದ ಇಬ್ಬರಿಗೂ ಇದು ಯಾವುದೋ ಪ್ರಾಣಿಯ ಕಣ್ಣುಗಳೆಂಬಂತೆ ಸ್ಪಷ್ಟವಾದವು ಆದರೂ ಒಂದು ಬಗೆಯ ಅಸಾಮಾನ್ಯತೆ ವಾತಾವರಣದ ದಸೆಯಿಂದ ಇಬ್ಬರಿಗೂ ಗಾಬರಿ ಮೆಲ್ಲಗೆ ಕಣ್ಣುಗಳು ಸಮೀಪವಾಗುತ್ತಾ ಸಮೀಪವಾಗುತ್ತಾ ಬರತೊಡಗಿತು ಪಕ್ಕದಲ್ಲೇ ಮೂರ್ನಾಲ್ಕು ಕಲ್ಲು ಬಿದ್ದಂತೆನಿಸಿತು ಕಣ್ಣುಗಳು ಇವರತ್ತ ಬರುತ್ತಲೂ ಹೆದರಿದ ಕೃಷ್ಣೇಗೌಡ ಒಕ್ಕೈಯಿಂದಲೇ ಹೇಗೋ ಗುಂಡು ಹಾರಿದ ತೋಟಾಕೋವಿಯ ಬಿಲ್ಲು ಎಳೆದ ಕುರಿ ಸರಿಯದೆ ಈಡು ಡಮಾರೆಂದು ಗಿರಿಕಂದರಗಳಲ್ಲಿ ಮೊಳಗುವಂತೆ ಗರ್ಜಿಸಿತು ಇವರತ್ತ ಬರುತ್ತಿದ್ದದ್ದು ಕಿವಿ ಕೆಪ್ಪಾಗಿ ಹೋಗಿತ್ತು ದವಡೆಯಿಂದ ಗಾಯದಲ್ಲಿ ಹುಳುಹುಳೆಯಾಗಿ ಅಸಾಧ್ಯ ಯಾತನೆಯನ್ನು ಅದಕ್ಕೆ ತಲೆಕಟ್ಟಂತಾಗಿ ಹುಚ್ಚು ಹಿಡಿದಂತೆ ಬೆಳಕಿನತ್ತ ಬರಲಾರಂಭಿಸಿತು ಅದಕ್ಕೆ ಕೋವಿ ಈಡಿನ ಶಬ್ದ ಕೇಳಿಯೇ ಇರಲಿಲ್ಲ ನರಿ ಸಾಕಷ್ಟು ಸನಿಹಕ್ಕೆ ಬಂದು ಮನುಷ್ಯರ ವಾಸನೆ ಸಿಕ್ಕದೊಡನೆ ನಿಂತು ಬಿಟ್ಟಿತು ಚಿಂಕ್ರ ಹೊಡಿ ಅದಕ್ಕೆ ಒಂದು ಈಡು ಎಂದು ಕೃಷ್ಣೇಗೌಡ ಪಿಸುಮಾತಿನಲ್ಲಿ ಚಿಂಕ್ರನಿಗೆ ಗದರಿದ ಕೋವಿ ಈಡಿಗೂ ಹೆದರದೆ ದುರುಗುಟ್ಟಿಕೊಂಡು ನೋಡುವ ನರಿಯನ್ನ ಕಂಡು ಚಿಂಕ್ರನಿಗೆ ದಿಗಲಾಯಿತು ಅಷ್ಟರಲ್ಲಿ ನರಿ ಮತ್ತೆ ವೇಗವಾಗಿ ಹೋಗತೊಡಗಿತು ಚಿಂಕ್ರ ಗಾಬರಿಯಲ್ಲಿ ಯದ್ವಾತದ್ವಾ ಒಂದು ಗುಂಡು ಹಾಡಿದ ಕೃಷ್ಣೇಗೌಡ ರೇಗಿ ತತ್ತೇರಿ ಹೆದರುಪುಕ್ಲಾ ಈಡು ಹೊಡಿ ಅಂದರೆ ನಡುಗುತ್ತಾ ಆಕಾಶಕ್ಕೆ ಹೊಡಿತೀಯೇನೋ ಎಂದು ಬೈದ ಇಲ್ರಯ್ಯ ಅದರ ನಡವಳಿಕೆ ನೋಡಿ ಯಾಕೋ ಒಂಥರ ಆಯಿತು ಜೊತೆಗೆ ಆ ಕಡೆ ಗೋಸಾಯಿಗಳು ಬೇರೆ ಟೆಂಟ್ ಹಾಕಿದ್ದಾರೆ ಇವತ್ತು ನೋಡಿದೆ ಈಡು ಯಾರಿಗಾದರೂ ತಾಗಿದರೆ ಅಂತ ಮೇಲೆ ಹೊಡೆದೆ ಎಂದ ನಿನ್ ಕಟ್ಕೊಂಡು ನಾನು ಕಳ್ಳ್ರನ್ನ ಹಿಡ್ದಂಗೆ ಎಂದು ಕೃಷ್ಣೇಗೌಡ ತಿರಸ್ಕಾರದಿಂದ ಹೇಳಿದ ಮತ್ತೆ ಒಂದೆರಡು ಕಲ್ಲು ಬಿದ್ದವು ಚಿಂಕ್ರ ಬೆಳದಿಂಗಳಲ್ಲಿ ಮೆಲ್ಲಗೆ ತಲೆ ಎತ್ತಿ ಬಯಲಿನತ್ತ ತುಂಬ ಹೊತ್ತು ನಿರೀಕ್ಷಿಸಿದ ಅನಂತರ ಒಂದು ನೀಳ ನೆಟ್ಟುಸಿರ ಬಿಟ್ಟು ಗೌಡರ ಕಡೆ ತಿರುಗಿ ಅಯ್ಯ ಹೇಳಿ ಹೋಗೋಣ ಎಂದ ಅವನು ಇದ್ದಕ್ಕಿದ್ದಂತೆ ಹಾಗಿಸಿದ್ದನ್ನು ಕಂಡು ಚಕಿತನಾದ ಕೃಷ್ಣೇಗೌಡ ಯಾಕೋ ಏನಾಯ್ತು ಎಂದು ಕೇಳಿದ ಸುತ್ತಮುತ್ತ ಹತಾಶಿನಂತೆ ನೋಡುತ್ತಿದ್ದ ಚಿಂಕ್ರ ಗೌಡರ ಕಡೆಗೆ ತಿರುಗಿ ಅಯ್ಯ ಇದ್ಯಾಕೋ ಮನುಷ್ಯರ ಕೆಲಸ ಕಣ್ಣಂಗೆ ಕಾಣ್ತಿಲ್ಲ ಎಂದ ಚಂದ್ರ ಮೂಡಿದ್ದ ತಿಳಿ ಬೆಳಕಿನ ಬೆಳ್ಳಂದಿಗ ಮಾಹಿಯಲ್ಲಿ ಎಲ್ಲ ಆಕೃತಿಗಳು ಒಂದೊಂದು ಬಗೆಯ ವ್ಯಕ್ತಿತ್ವ ಪಡೆದು ಇವರ ಸುತ್ತ ರಣಹದ್ದುಗಳಂತೆ ನಿಂತಿದ್ದವು ಚಿಂಗ್ರನ ಮಾತನ್ನ ಕೇಳಿ ಕೃಷ್ಣಪ್ಪಗೌಡ ಕಳವಳದಿಂದ ಸ್ತಂಭೀಭೂತನಾಗಿ ಕುಳಿತುಬಿಟ್ಟ ಬಿಟ್ಟ ಧನ್ಯವಾದ